वेलकम टू लक्ष्मी होम किचन बन्नी फ्रेंड्स इवत्तु बिसी बिसी रुचि रुचि परफेक्ट आदंता बज्जी रेडी माडोण अदक्किंत मुंचे नम्म चानल गे सब्सक्राइबर आगिल्ल अंद्रे सब्सक्राइबर आगि पक्कदल्लिरुव बेल ऐकान त्याग नावु हाकुव प्रतियोंदु वीडियोन निमगे बंद तलुपुत्ते हागे वीडियोन स्किप माडदे कोनेवरेगू नोडि ईग नानु बज्जी माडलिक्के ओंदु बाळेकायिनि ಹಾಗೆ ಎರಡು ದಪ್ಪ ಮೆಣಸಿನಕಾಯಿನ ನಾನು ಈ ರೀತಿಯಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿ ದಪ್ಪ ಮೆಣಸಿನಕಾಯಿನ ನೀವು ಹಂಗೆ ಉದ್ದಕ್ಕೆ ಮಧ್ಯದಲ್ಲಿ ಕಟ್ ಮಾಡಿ ಕೂಡ ತಗೊಂಬೋದು ಆದರೆ ನಾನು ಅರ್ಧ ಅರ್ಧ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಬನ್ನಿ ಬಜ್ಜಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ನಾನು ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರುವಂತಹ ಕರಿಬೇವು ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಜೀರಿಗೆ ಬೇಕಂದ್ರೆ ಕಮ್ಮಿ ಕೂಡ ಹಾಕೋಬಹುದು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಹಾಗೆ 1 ಟೇಬಲ್ ಸ್ಪೂನ್ ಅಚ್ಚಕಾಳು ಪುಡಿ ತಗೊಂಡಿದ್ದೀನಿ ಹಾಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಸೋಡಾ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಹಾಗೆ 1ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ರೈಸ್ ಫ್ಲೋರ್ ತಗೊಂಡಿದ್ದೀನಿ ಜಾಸ್ತಿ ಏನು ಹಾಕಬೇಡಿ ರೈಸ್ ಫ್ಲೋರ್ನ ಕಮ್ಮಿಯಾಗಿ ಹಾಕೊಳ್ಳಿ ಯಾಕಂದ್ರೆ ಎಣ್ಣೆ ಜಾಸ್ತಿ ಎಳ್ಕೊಳ್ಳುತ್ತೆ ಹಾಗಾಗಿ ಇವಾಗ ಎಲ್ಲ ಹಾಕಿದ ಮೇಲೆ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಜ್ಜಿ ಅದಕ್ಕೆ ಬರೋವರೆಗೂ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ನೀರು ಒಂದೇ ಸಲ ಹಾಕೊಂಡ್ಬಿಟ್ರೆ ಆಮೇಲೆ ನೀರು ಜಾಸ್ತಿ ಆದರೆ ಮತ್ತೆ ಹಿಟ್ಟು ಹಾಕಬೇಕಾಗ್ತದೆ ಅದ್ರ ಟೇಸ್ಟೇ ಚೇಂಜ್ ಆಗೋಗುತ್ತೆ ಹಾಗಾಗಿ ಹಾಕುವಾಗಲೇ ಒಂದೇ ಸಲಕ್ಕೆ ನೀರನ್ನ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಹಿಟ್ಟು ರೆಡಿ ಆಯಿತು ಬಜ್ಜಿ ಮಾಡಲಿಕ್ಕೆ ಬನ್ನಿ ಇವಾಗ ಬಜ್ಜಿ ಕರಿಲಿಕ್ಕೆ ಎಣ್ಣೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಬಜ್ಜಿ ಕರಿಯೋದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಯಾವತ್ತೂ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ ಕಮ್ಮಿ ಇದ್ದರೆ ಬಜ್ಜಿ ಕರೆಕ್ಟಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ಳಿ ಇವಾಗ ಎಣ್ಣೆ ಎಲ್ಲ ಹಾಕಿದ ಮೇಲೆ ಎಣ್ಣೆ ಬಿಸಿ ಆಗಬೇಕು ಇವಾಗ ಎಣ್ಣೆ ಬಿಸಿ ಆಗಿದೆಯಾ ಅಂತ ನೋಡಲಿಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನ ತೆಗೆದು ಇಲ್ಲಿ ಮೇಲೆ ಹಾಕಿದಾಗ ಅದು ಹಾಕಿದ ತಕ್ಷಣವೇ ಅದು ಮೇಲೆ ಬರಬೇಕು ಹಿಟ್ಟು ಆವಾಗ ರೆಡಿ ಆಗಿದೆ ಅಂತ ಇವಾಗ ಇಲ್ಲಿ ಒಂದು ಬಾಳೆಕಾಯಿನ ತಗೊಂಡು ಹಿಟ್ಟಿನಲ್ಲಿ ಇಲ್ಲಿ ನಿಧಾನಕ್ಕೆ ಹೆದ್ದಿ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡಬೇಕು ಬಿಡುವಾಗ ಸ್ವಲ್ಪ ಕೈನೆಲ್ಲ ನೋಡ್ಕೊಳ್ಳಿ ಎಣ್ಣೆ ತುಂಬ ಬಿಸಿಯಾಗಿರ್ತಲ್ಲ ಹಾಗಾಗಿ ನೋಡ್ಕೊಂಡು ನೋಡ್ಕೊಂಡು ಒಂದೊಂದೇ ಮೆಲ್ಲ ಮೆಲ್ಲಕ್ಕೆ ಬಿಡೋಣ ಹಾಗೆ ಬಜ್ಜಿ ಹಾಕುವಾಗಲೂ ಅಷ್ಟೇ ಜಾಸ್ತಿ ಬಜ್ಜಿನ ಹಾಕಕ್ಕೆ ಹೋಗಬೇಡಿ ಒಂದೇ ಸಲಕ್ಕೆ ಆವಾಗ ಒಂದಕ್ಕೊಂದು ಅಂಟ್ಕೊಂಡು ಬಜ್ಜಿ ಕರೆಕ್ಟಾಗಿ ಸಿಗಲ್ಲ ನಿಮಗೆ ಬಜ್ಜಿ ಸರಿಯಾಗಿ ಬೇಯೋದೂ ಇಲ್ಲ ಹಾಗೆ ಬಜ್ಜಿ ಬೇಯಿಸುವಾಗಲೂ ಅಷ್ಟೇ ನಾವು ಹೈ ಫ್ಲೇಮು ಇಡಬಾರ್ದು ಲೋ ಫ್ಲೇಮು ಇಡಬಾರ್ದು ಮೀಡಿಯಂ ಫ್ಲೇಮ್ ಇಟ್ಕೊಂಡು ನೀವು ಬಜ್ಜಿನ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಬೇಕು ಆವಾಗ ನಿಮಗೆ ಕರೆಕ್ಟಾಗಿ ಬಜ್ಜಿ ರೆಡಿ ಆಗುತ್ತೆ ಹೀಗೆ ಒಂದು ಕಡೆ ಚೆನ್ನಾಗಿ ಬೇಯುವಾಗ ಇನ್ನೊಂದು ಕಡೆ ಮತ್ತೆ ತಿರುವಿ ಹಾಕೊಬೇಕು ಹಾಗೆ ಹಾಕಿದ ತಕ್ಷಣ ಕೂಡ ನೀವು ತಿರುವಿ ಹಾಕೋಂಗಿಲ್ಲ ಹಾಗೇನಾದರೂ ಮಾಡಿದರೆ ಬಜ್ಜಿ ಹಾಗೆ ಪುಡಿ ಪುಡಿ ಆಗೋಗುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಮೆಲ್ಲ ಮೆಲ್ಲಕ್ಕೆ ತಿರುವಿ ಹಾಕೊಬೇಕು ಇವಾಗ ನೋಡಿ ಬಜ್ಜಿ ರೆಡಿ ಆಯಿತು ನಾನು ಹೇಳಿದ ಮೆಥಡ್ನಲ್ಲಿ ನೀವು ಎಲ್ಲ ಹಿಟ್ಟನ್ನೆಲ್ಲ ಕಲಸ್ಕೊಂಡ್ರೆ ಈ ರೀತಿ ಎಣ್ಣೆ ಜಾಸ್ತಿ ಬಜ್ಜಿನಲ್ಲಿ ಇಟ್ಕೊಳ್ಳಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಜ್ಜಿ ಅಂತ ಅದೇ ಥರ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಈಗ ಮತ್ತೆ ನಾನು ಇದು ಮೆಣಸಿನ್ಕಾಯಿದ ಬಜ್ಜಿ ರೆಡಿ ಮಾಡ್ತಾ ಇದ್ದೀನಿ ಸೇಮ್ ಅದೇ ಥರ ಹಿಟ್ಟಿನಲ್ಲಿ ಅದ್ದಿ ಒಂದೊಂದೇ ನಿಧಾನಕ್ಕೆ ಬಿಡಬೇಕು ಕೈನ ಮಾತ್ರ ಜೋಪಾನವಾಗಿ ನೋಡ್ಕೊಬೇಕಾಗ್ತದೆ ಇಲ್ಲಾಂದರೆ ಕೈ ಸುಟ್ಟೋಗುತ್ತೆ ಹಾಗೆ ಬಜ್ಜಿ ಹಾಕುವಾಗ ಕೈನಲ್ಲಿ ನೀರು ಗೀರೆಲ್ಲ ಇಟ್ಕೊಂಡು ನೀವು ಬಜ್ಜಿ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಮೇಲೆಲ್ಲ ಎಣ್ಣೆ ಸಿಡಿಯುತ್ತೆ ಸೊ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ ಸೊ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಮತ್ತೆ ಇನ್ನೊಂದು ಕಡೆ ತಿರುವಿ ಹಾಕ್ಕೊಂಡು ಮತ್ತೆ ಅದೇ ಥರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ
ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ಸಾಕು. ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ಜಾಸ್ತಿ ಎಣ್ಣೆ ಕುಡಿಯುತ್ತೆ. ಅದೇ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫುಲ್ ಸೀದೋಗುತ್ತೆ ಬಜ್ಜಿ. ಸೊ ನೋಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲೇ ಇದೇ ಥರ ನಿಧಾನಕ್ಕೆ ಮಾಡ್ಕೊಳ್ಳಿ. ಈಗ ಮೆಣಸಿನ್ಕಾಯಿ ಬಜ್ಜಿ ಕೂಡ ರೆಡಿ ಆಯಿತು. ಈಗ ಬಾಕಿ ಇರುವಂತಹ ಬಾಳೆಕಾಯಿ ಹಾಗೆ ಮೆಣಸಿನ್ಕಾಯಲ್ಲಿ ಬಜ್ಜಿ ಮಾಡಿ ನಾನು ರೆಡಿ ಮಾಡಿ ತಗೊಳ್ತೀನಿ. ಸೊ ಹೀಗೆ ಎಲ್ಲ ಬಾಳೆಕಾಯಿ ಮೆಣಸಿನ್ಕಾಯಿ ಬಜ್ಜಿ ಕೂಡ ಎಲ್ಲ ರೆಡಿಯಾಗಿದೆ ನೋಡಿ, ತುಂಬ ಟೇಸ್ಟಿಯಾಗಿ, ಹಾಗೆ ಎಣ್ಣೆನೂ ಜಾಸ್ತಿ ಎಳ್ಕೊಂಡಿಲ್ಲ, ಹಾಗೆ ತುಂಬ ರುಚಿಯಾಗಿದೆ ಬಜ್ಜಿ ಅಂತೂ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಜ್ಜಿ ರೆಡಿ ಆಯಿತು ಅಂತ. ಹಾಗಾದರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ, ಆಗ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ಬಂದು ತಲುಪುತ್ತೆ. ಹಾಗೆ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.